ರಜತ ಏನೋ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ಹಿಂಗೆ ಆಡ್ತಿದ್ಯಾ ತರಕಾರಿ ಕಟ್ ಮಾಡ್ಕೊಡ್ತೀಯಲ್ಲೋ ಅಂತ ಹೇಳಿ ಹನುಮಂತ ಫುಲ್ ರೊಚ್ಚಿಗಿದ್ದಾನೆ ಅಂತ ಹೇಳ್ಬೋದು ಯಾಕೆಂತಂದರೆ ಹನುಮಂತನಿಗೆ ಹೊಟ್ಟೆ ಹಸು ಆ ಮಟ್ಟಿಗೆ ಇದೆ ಇದೇ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ಕೋಪನೂ ಕೂಡ ಮಾಡ್ತಿದ್ದಾನೆ ಏಯ್ ನಾನು ಮಾಡೋದೇ ಈ ಕಣ ಏನಾದರೂ ಮಾಡ್ಕೊಳ ನೀನು ಅಂತ ಹೇಳಿ ಜೊ ಕೋಪದಲ್ಲೇ ಕೂಗಾಡ್ತಿದ್ದಾನೆ ಅಂತಲೇ ಕೂಡ ಹೇಳ್ಬೋದು ಇನ್ನೊಂದು ಕಡೆ ರಜತ ಮತ್ತೆ ಈಗ ಹನುಮಂತನಡಿಯೋ ನೇರ ನೇರ ಟಕ್ಕರ್ ಕೂಡ ನಡೀತಾ ಇದೆ ಇನ್ನೊಂದು ಕಡೆ ಭಾಳ ದೊಡ್ಡ ಮಟ್ಟಿಗೆ ಇಲ್ಲಿ ಸಮಸ್ಯೆ ಈಗ ಕಾಡ್ತಾ ಇದೆ ಅಂತಲೂ ಸಹ ಇಲ್ಲಿ ಹೇಳ್ಬೋದು ಇನ್ನು ರಜತ್ತು ತುಂಬ ಜಿದ್ದನ್ನು ಒಂದು ಜಿದ್ದಿನ ಆಟನೂ ಶುರು ಮಾಡಿದ್ದಾರೆ ಅಂತಲೇ ಈಗ ಹೇಳ್ಬೋದು ಇವತ್ತು ಅವರು ಬಂದು ಗೋಲ್ ಸರೇಶ್ವರಿ ಕೈ ಮಾಡಿದಂಥ ವಿಚಾರವಾಗಿ ಯಾವ ರೀತಿ ಕ್ಲಾಸ್ ತೆಗೆದುಕೊಳ್ತಾರೆ ಅಂತಲೇ ಎಲ್ಲರೂ ಕೂಡ ಈಗ ಕಾದುಕೊಳ್ತಿದ್ದಾರೆ ಮತ್ತೊಂದು ಕಡೆ ರಜತ್ತು ತನ್ನ ಆರ್ಭಟವಂತೂ ಇನ್ನು ಕಡಿಮೆ ಮಾಡಿಲ್ಲ ತನ್ನ ಆರ್ಭಟವನ್ನು ಈಗ ಮುಂದುವರಿಸುತ್ತಿದ್ದಾರೆ ಅಂತಲೂ ಕೂಡ ಇಲ್ಲಿ ನೀಟಾಗಿ ಗಮನ ಹರಿಸ್ಬೋದು ಸದ್ಯ ಇದು ಯಾವ ತಿರುವುಗಳಿಂದ ಇನ್ನೂ ಪಡೆಯುತ್ತೆ ಮುಂದೆ ಅಂತನೂ ನಾವು ಕೂಡ ಈಗ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆ ರಜತ್ತು ಈಗ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಟವನ್ನು ಇಲ್ಲಿ ಶುರು ಮಾಡಿದ್ದಾರೆ ಅದಕ್ಕೆ ಹನುಮಂತ ಅಂತೂ ಜೈಲಿನ ಬಾಗಲೇ ಬಂದು ನೇರವಾಗಿ ಕಾಲಲ್ಲೇ ಓದೋಕ್ಕೆ ಬರ್ತಾನೆ ಅಂತಲೇ ಹೇಳ್ಬೋದು ಕಾಲಲ್ಲಿ ನೇರ ನೇರವಾಗಿ ಓದೋಕ್ಕೆ ಬಂದು ಸಿಕ್ಕಾಪಟ್ಟೆ ಕೋಪದಲ್ಲೇ ಹೇಳ್ತಿದ್ದಾನೆ ಸುಮ್ಮನೆ ಮರಿಯೇನು ತರಕಾರಿ ಕಟ್ಟು ಮಾಡಿಕೊಡೋ ಮರಿಯಾ ನೀನು ಯಾಕೆ ನಮ್ಗೆ ಈ ಥರ ಹಿಂಸೆ ಕೊಡ್ತಿದ್ದೆ ಅಂತ ಹೇಳಿ ಕೂಗಾಡ್ತಿದ್ದಾನೆ ಹನುಮಂತ ಅಂತಲೇ ಹೇಳ್ಬೋದು